Thank you. ಕೆಳಗಿಲ್ಲ ಬರಲಿಲ್ಲ ಕೆಳಗಿಲ್ಲ ಫಸ್ಟ್ ಮಂಡ್ಯ ಮಂಡ್ಯ ಐದನಿಗೆ ಭವಿಷ್ಯ ಇದೆ. ಮಂಡ್ಯದ ಹುಡುಗ, ನಮ್ಮೂರಿನ ಹುಡುಗ. ಈಗ ಬೇರೆ ಊರಲ್ಲಿನ ನೀವೇನು ಹೇಳ್ತೀರಿ, ನಮ್ಮೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ, ನಮ್ಮೂರಲ್ಲಿ ಡಾಕ್ಟರ್ ಜಾಸ್ತಿ ಇದ್ದಾರೆ, ಟೀಚರ್ ಇದ್ದಾರೆ ಅಂತೀರಾ. ನಮ್ಮೂರಿನಲ್ಲಿ ಸಿನಿಮಾ ನೋಡೋರು ಜಾಸ್ತಿ ಇದ್ದಾರೆ. ಮಂಡ್ಯದ ಮನೆ ಮನೆಯಲ್ಲೂ ಸಿನಿಮಾ ನೋಡ್ತಾರೆ. ಅವ್ರಿಗೆ ಸಿನಿಮಾನೇ ಉಸಿರು. ನನ್ನ ಜೊತೆ ಇರ್ತಾರೆ ದಿನಾ ಹುಡುಗರು. ಈ ಶುಕ್ರವಾರ ಆದರೆ ಒಬ್ಬನು ಬರಲ್ಲ ಬೆಳಗ್ಗೆ ಹೊತ್ತು ಮನೆಗೆ. ಎಲ್ಲೋದ್ರು ಹೋದ್ರೆ ಫಸ್ಟ್ ಶೋ ಹೋಗೋರೆ ಅಂತ ಅರ್ಥ. ಅಂದರೆ ಅವ್ರಿಗೇನು ಬೇಜಾರೇನಿಲ್ಲ, ದರ್ಶನನ ಬರಲಿ, ಮಂಡ್ಯ ಇದನ್ನ ಬರಲಿ, ಯಾವ್ದನ್ನ ಬರಲಿ, ಫಿಲಮ್ಗೆ ಹೋಗ್ಬೇಕು. ಅವ್ರಿಗೆ ಅವ್ರ ರಕ್ತದಲ್ಲೇ ಫಿಲಮ್ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿ. ಅವರು ಬೆಳಗ್ಗೆ ಹೊಸ ಫಿಲಮ್ನ ನೋಡಿದ್ರೇ ಅವ್ರಿಗೆ ದಿನ ಸ್ಟಾರ್ಟ್ ಆಗೋದು ಶುಕ್ರವಾರ. ಮಂಡ್ಯದವರು ಮತ್ತು ಫಿಲಮ್ ಲ್ಯಾಂಡ್ಗೂ ಭಾಳ ಪ್ರೀತಿಯ ಸಂಬಂಧ ತುಂಬ ಜಾಸ್ತಿನೇ ಇದೆ. ಮಂಡ್ಯದಲ್ಲಿ ಗೆದ್ರೆ ಇಂಡಿಯಾದಲ್ಲಿ ಗೆಲ್ಲಬಹುದು ಸಿನಿಮಾಗಳು. ಯಾಕೆ ಸಂತೋಷ ಆಗಬೇಕು ಸಿನಿಮಾದವ್ರಿಗೆ? ಯಾಕಂದರೆ ಮಂಗಳೂರಲ್ಲಿ ಹೋದರೆ ಕನ್ನಡ ನೋಡಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಹೋದರೆ ಕನ್ನಡ ನೋಡಲ್ಲ, ಮಂಡ್ಯದಲ್ಲಿ ನೋಡ್ತೀವಲ್ಲ. ಫಿಲಮ್ ಇಂಡಸ್ಟ್ರಿಯನ್ನು ಉಳಿಸಿರೋರೇ ಮಂಡ್ಯದವರು. ನಾವು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಎತ್ತಿದ್ದಾರೆ ನಮ್ಮ ಮಂಡ್ಯದವರು, ಎಷ್ಟು ಹೀರೋಗಳನ್ನ ಮೇಲಕ್ಕೆ ಮೆರೆಸಿದ್ದಾರೆ ಮಂಡ್ಯದವರು. ನಮ್ಮ ಮಂಡ್ಯದಿಂದ ಗೆದ್ದವರು ಎಂ ಪಿನೂ ಆಗಿದ್ದಾರೆ. ನಮ್ಮ ಫಿಲಮ್ ಆ್ಯಕ್ಟ್ರಿಗಳು ಯಾವ್ದಾದ್ರು ಎಲ್ಲರೂ ನಿಲ್ಲಬೇಕಂದ್ರೆ ಮಂಡ್ಯ ಬಂದು ನೋಡ್ತಾರೆ. ಇಲ್ಲಿ ಹೋಗ್ಬೋದಾ, ನೋಡ್ಬೋದಾ, ಟೆಸ್ಟ್ ಮಾಡ್ಬೋದಂತ. ಮತ್ತು ಯಾರಾದರೂ ಬರಲಿ ಒಂದು ಸಾವಿರ ಜನ ಜೈಕಾರ ಅಂತೂ ಹಾಕ್ತಾರೆ ಫಿಲಮ್ನವರು ಮಂಡ್ಯದಲ್ಲಿ. ಅವ್ರು ಏನು ಬೇಜಾರೇ ಮಾಡ್ಕೊಳ್ಳಲ್ಲ, ಇವ್ರು ಬಂದರು ಅವ್ರು ಬಂದರು ಅಂತ. ಅವ್ರು ಗೊತ್ತಿಲ್ಲದಿದ್ರು ಫಿಲಮ್ನವರ ಓಕೆ ಜೈ ಅಂತ ಇರ್ತಾರೆ. ಅಷ್ಟು ಪ್ರೀತಿ ಅವ್ರಿಗೆ. ಮಂಡ್ಯ ಇದ ನಮ್ಮೂರಿನ ಹುಡುಗ ಭಾಳ ಅದ್ಭುತವಾಗಿ ಮಾಡಿದ್ದಾನೆ. ಅವರಿಗೆ ಭವಿಷ್ಯ ಇದೆ. ಅವರ ತಂದೆ ನನ್ನ ಆತ್ಮೀಯ ಗೆಳೆಯರು. ಬೂದ್ನೂರು ಅಂತ ಭಾಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದೆ. ಅಲ್ಲಿ 1000 ಹಳೆಯದಾದಂಥ ಅನಂತ ಪದ್ಮನಾಭ ದೇವಸ್ಥಾನ ಇರುವಂಥ ಊರು. ಆ ಊರಿನ ಹುಡುಗ. ನಾವು ಮೊದಲು ಫಿಲಮ್ಮು ನಾನು ನೋಡೋಕ್ಕಾಗಿಲ್ಲ, ಈ ಫಿಲಮ್ನ ಮಂಡ್ಯದಲ್ಲೇ ನಾನು ನೋಡ್ತೀನಿ. ಒಳ್ಳೆಯದಾಗಲಿ, ಈ ಸಿನಿಮಾ 100 ದಿನ ಓಡಿ ನಮ್ಮ ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲೇ ಶತದಿನೋತ್ಸವ ಆಚರಿಸ್ಲಿ. ನಾನೇ ಎಲ್ಲರನ್ನೂ ಜನರು ಸೇರಿ ಭರ್ಜರಿ ಪ್ರೋಗ್ರಾಮ್ ಮಾಡೋಣ. ನಮ್ಮ ಹುಡುಗನಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ? ಅವನು ಇವಾಗ ಒಂದು ಫೈಟ್ ನೋಡಿದೆ ನಮ್ಮ ಮಂಡ್ಯದಲ್ಲಿ, ಸ್ವಲ್ಪ ನೋಡೋದು ಎರಡೇ ಫೈಟು ಇಲ್ಲ ಕಾಮಿಡಿ. ಇನ್ನು ಆಡು ಬಂದರೆ ಆಚೆ ಬಂದಿರ್ತಾರೆ ಬಿಡಿ ಹೊಡೆಯೋಣ ಅಂತ. ಮಂಡ್ಯದವರು ಸಾಂಗ್ ಬರ್ತಾ ಇದ್ರೆ ಆಚೆ ಬರ್ತಾರೆ. ಇದು ಈ ಮೊದಲೆಲ್ಲ VCR ಇರೋದು, ಹಾಡು ಬಂದರೆ ಪಾಸ್ಟ್ ಓಡಿಸೋದು, ಫೈಟ್ ಬಂದರೆ ಮಾತ್ರ ರಿಪೀಟ್ ಹಾಕೊಂಡು ನೋಡ್ತಾರೆ. ಒಳ್ಳೆ ಫೈಟ್ ಮಾಡಿದ್ದಾನೆ, ಒಳ್ಳೆ ಕಾಮಿಡಿನೂ ಇದೆ. ಆ ಮೂವಿ ಚೆನ್ನಾಗಿ ಓಡಲಿ. ನಮ್ಮ ಥ್ರಿಲ್ಲರ್ ಮಂಜೂರದೆಲ್ಲ ಆ್ಯಕ್ಷನ್ ಮೂವಿಗಳೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನೋಡ್ತಾ ಇದ್ದು. ಪೊಲೀಸ್ ಸ್ಟೋರಿ ಅದು ಇದೆಲ್ಲ ಅವ್ರು ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ನಾಯಕನಿಗೆ ನಾಯಕಿಗೆ ಪ್ರೊಡ್ಯೂಸರ್ ಮಾತ್ರ ಚೆನ್ನಾಗಾಗಲಿ, ಈ ಫಿಲಮ್ ಗೆದ್ದು ಲಾಭ ಆಗಿ ಇನ್ನೊಂದು 5 ಫಿಲಮ್ ತೆಗಿಯಂಗಾಗಲಿ ಅಂತೇಳಿ ಮಂಡ್ಯ ಇದಕ್ಕೆ ಸಕ್ಸಸ್ ಆಗಿ 14ನೇ ತಾರೀಕು ಚೆನ್ನಾಗೆ ಥಿಯೇಟ್ರಲ್ಲಿ ಓಡಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಮೊದಲು ಸುದೀಪ್ ನನ್ನ ಆತ್ಮೀಯ ಗೆಳೆಯ. ಕೋಟಿ ಉಪಾತ್ರಿಯಲ್ಲಿ ನಮ್ಮ ಮಂಡ್ಯದಲ್ಲಿ ಇಡೀ ಥಿಯೇಟರ್ ಟಿಕೆಟ್ ನಾನೇ ಕೊಡಿಸಿ ನಾನೇ ಹೋಗಿ ನೋಡಿದ್ದೆ. ಅದಾದಮೇಲೆ ದರ್ಶನ್ ಅವರು ಕಾಟೇರ ನೋಡ್ಬಾರ್ದು ಅಂದ್ರೆ ನನಗೆ ಆ್ಯಕ್ಚುಲಿ ಟೈಮ್ ಆಗಲಿಲ್ಲ. ರಾಕ್ ಲೈನ್ ವೆಂಕಟೇಶ್ ಎಲ್ಲ ಕಡೆ ಶೋ ಅಂತ ಹೇಳಿದ್ರು ಮುಖ್ಯಮಂತ್ರಿ, ನಾನು ಹೋಗಿ ನೋಡೋಣ ಅಂದ್ಕೊಡ್ವಿ, ಟೈಮ್ ಆಗಿಲ್ಲ. ನೋಡೋಣ, ನಮ್ಮ ಮಂಡ್ಯ ಇದನ್ನು ನೋಡ್ತೀವಿ. ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿನಿಮಾ ನಟ ಆಗಬೇಕು ಅಂತ ಅನ್ಕೊಂಡಿಲ್ಲ. ಮಂಡ್ಯದ ನಾನು ರಾಜಕಾರಣಕ್ಕೆ ಹೋದಾಗ ಎಲ್ಲರೂ ಅಣ್ಣ ಇನ್ನೊಂದು ಸಿನಿಮಾ ಮಾಡಬೇಕಾಯ್ತು. ನಮ್ಮ ಗೆಳೆಯ ಪ್ರೊಡ್ಯೂಸರ್ ಆಗವ್ರೆ, ನಾನು ಮುತ್ತಪ್ಪ ರೈ ಒಂದು ಫಿಲಮ್ಗೆ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ತಮಿಳ್ MA ಅಂತ ಮುತ್ತಪ್ಪ ರೈ ಹೇಳೋರು. ಅವ್ರ ಮನೆಗೆ ಹೋದಾಗ ಒಬ್ಬ ಸ್ನಾನ ಮಾಡಿದೆ, ಒಂದು 2 ವರ್ಷ ಇದ್ದವನೊಬ್ಬ ಕೂತಿದ್ದ. ಎಂಥ ರವಿ ಅವ ನೋಡಿ, ಅವ ಬರಿತಾನೆ ಸ್ಟೋರಿ, ಎಂಥ ಬರಿತಾನೆ ಅಂತ ಹೇಳೋದು. ಐ ಸರ್ ನಾನು ದುಡ್ಡು ಹಾಕ್ತೀನಿ ಅಂತ ಮಾಡೋಣ, ಒಂದು ತಮಿಳು ಕನ್ನಡದಲ್ಲಿ ಮಾಡೋಣ ಅಂದ್ರೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ. ಐ ಸರ್ ಮಾಡೋಣ ಅಂತ ದುಡ್ಡು ನಾನು ಆಗ ಹಾಕಿದೆ, ಇಬ್ಬರು ಹಾಕಿದ್ವಿ. ಇದ್ಯಾವುದು ಈ ಥಿಯೇಟ್ರ್ ಅಲ್ಲೆಲ್ಲ ಇದು ಅಲ್ಲೇ ಅನ್ಸುತ್ತೆ. ಯಾವುದು ಈ ಫಸ್ಟ್ ಶೋ ನೋಡ್ಸೋದು ಏನನ್ನ ನೀವು ಭಾಷೆ ಪ್ರೀಮಿಯರ್ ಶೋ ನೋಡೋ ಆಚೆ ಬಂದ್ರೆ ನಂದು ನಿಂದು ದುಡ್ಡು ಹೋಯ್ತು ಒಂದು ಅಷ್ಟೇ.
ತಮಿಳ್ ಎಮ್ಮೆ ಅಂತ ಹೇಳಿ ಒಂದ್ ಒಳ್ಳೆ ಮೂವಿ. ಆ ತಮಿಳ್ ಮೂವಿ ಮೇಲೆ ಪಿಕ್ಚರ್ ನೋಡಿ ಆಚೆ ಬರ್ಬೇಕಾದ್ರೆ ಹೇಳಿದ್ರು, ನಂದು ನಿಂದು ದುಡ್ಡು ಹೋಯ್ತು ಅನ್ನೋದು. ಅವತ್ತಿಂದ ನಾವು ಫಿಲಂ ಲ್ಯಾಂಡ್ ಬಂದಿಲ್ಲ. ಅವ್ರ ಜೀವನದ ಮೂವಿ ತೆಗಿಯೋಣ ಅಂತ ಹೇಳಿ ರಾಮ್ ಗೋಪಾಲ್ ವರ್ಮ ಬಂದ್ರಲ್ಲ, ಆಗ ಅವ್ರ ಮೂವಿ ತೆಗಿಯೋಣ ಅಂತ ಅವ್ರೇನ್ ಹೇಳಿದ್ರು, ನಮ್ಮ ಮನೋಹರ್ 100 crore ಹಾಕ್ತೀನಿ ಅಂತ ಬಂದ್ರು. ಯಾರು? ಸಿ ಆರ್ ಮನೋಹರ್. ಅದರಲ್ಲಿ ನಾಯಕ ಹಾಕೊಳ್ಳೋದ್ರಲ್ಲಿ ಗೊಂದಲ ಆಗಿ ಆಮೇಲೆ ಅದ್ಯಾವುದು ವಿಲ್ಲನ್, ವಿಲ್ಲನ್ ಬಂದಿದ್ದು ಅವಾಗಲೇ ನಮ್ಮ ಮುತ್ತಪ್ಪರಾಯ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನನ್ನ ಜೊತೆ ಮನೋಹರ್ ಬಂದ್ರು, ನನ್ನ ಕ್ಲೋಸ್ ಫ್ರೆಂಡ್. ಆಮೇಲೆ ಮುತ್ತಪ್ಪರಾಯ ಸ್ಟೋರಿಗೆ 100 crore ಆ ವಿವೇಕ್ ಒಬಿರಾಯ್ 1 crore ಖರ್ಚು ಮಾಡಿ ಬಿಡದಿಲ್ಲಿ ಇದು ಮಾಡಿದ್ರು ಅವರು. ಪಾಪ ಮೂವರ್ತನು ಮಾಡಿದ್ರು. ಆಮೇಲೆ ಅದೇನಾಯ್ತು ಗೊತ್ತಿಲ್ಲ. ಆಮೇಲೆ ಆ ಬೇಸಲ್ಲಿ ದಿ ವಿಲನ್ ತೆಗೆದು ನಾನು ಈ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತೀನಿ ಮನೋಹರ್ ಅಂತ. ಈಗಲೂ ನನ್ನ ಹತ್ರ ಮುತ್ತಪ್ಪರಾಯ ಸ್ಟೋರಿ ಮಾಡೋಣ ಮಾಡೋಣ ಅಂದರೆ, ಆ ದಿನಕರ್ ಒಂದಿನ ದರ್ಶನ್ ತಮ್ಮ ದಿನಕರ್ ಅವರು ನನ್ನ ಹತ್ರ ಒಂದು ಸ್ಟೋರಿ ಕೇಳಿದ್ರು, ನೀವು ಇದ್ಯಾವುದು ಇಲ್ಲಿ ಮಚ್ಚು ದೊಣ್ಣೆ ಇಟ್ಕೊಂಡು ಸ್ಟೋರಿ ಮಾಡಬೇಡಪ್ಪ, ಪ್ಯಾನ್ ಇಂಡಿಯಾ ಥರ ಮಾಡಿದ್ರೆ ಲಿಂಕ್ ಕೊಟ್ಟರೆ ನಾನು ನಿಮ್ಗೆ ಒಂದು ದಿನ ಫ್ರೀ ಇದ್ದಾಗ ಸ್ಟೋರಿ ಹೇಳ್ತೀನಿ ಅಂದೆ. ಇದು ನಮಗೂ ಸಿನಿಮಾ ನೆಟ್ ಆಗಿಬಿಟ್ರೆ ನಮಗೆ ಕಾಸು ಕೊಡ್ತೀವಿ ಸಿನಿಮಾ ನೋಡ್ತೀವಿ, ನಮಗೆ ಬರೋದಿಲ್ಲ ರಾಜಕಾರಣ ಸಾಕು ನಮಗೀಗ, ನಮಗೆ ಯಾವ ಫಿಲಮ್ದು ಮಾಡೋದಕ್ಕೆ ಬರೋಲ್ಲ. ನಾನೊಂದು ಚಾನೆಲ್ ನಡೆಸ್ತೀನಿ, ಅದು ಅದರಲ್ಲಿ ಇದ್ರಿಂದ ಸಿನಿಮಾ ನೆಟ್ಗಳು ಇರುತ್ತೆ. ಅದು ಬಿಟ್ಟರೆ ಮಂಡ್ಯ ಅಂದರೆ ಸಿನಿಮಾದವರೇ ಅಲ್ಲ, ಕಾಟೆ ಇರೋದು ಇದಕ್ಕೆ ಹೋಗಿದ್ದೆ ನಾನು. ಯಾವುದು ಏನು ಲಾಂಚ್ ಆಗಿದೆ? ಹಾಂ, ಸಾಂಗ್ ಲಾಂಚ್ ನಮ್ಮ ಮಂಡ್ಯದಲ್ಲೇ ನಡೀತಲ್ಲ, ನನ್ನ ಕ್ಷೇತ್ರದಲ್ಲಿ ನಡೀತು, ಹೋಗಿದ್ವಿ ಅಷ್ಟೇ. ಬರ್ತೀವಿ ರಾಜಕಾರಣದಲ್ಲೂ, ನಮ್ಮನ್ನು ಫಿಲಮ್ ಮೇಕರ್ ಥರನೇ ಎಲ್ಲೋದ್ರು ಸೆಲ್ಫಿ ಹೊಡ್ಕೊಳ್ತಾರೆ, ಫೋಟೋ ಜೈಕಾರ ಅವ್ರಿಗೆ ಅದೇ ಖುಷಿ. ಹುಡುಗರಿಗೆ ಸಿನಿಮಾಗಿಂತ ರಿಯಲ್ ಇರೋ ಥರ ಇದ್ರೇ ಖುಷಿ. ಅವ್ರಿಗೆ ಕೆಲಸ ಮಾಡಬೇಕು, ಮಂಡ್ಯ ಅಭಿವೃದ್ಧಿ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದ ಪರವಾಗಿ ಮತ್ತು ನಿಮ್ಮ ಪರವಾಗಿ ಎಲ್ಲರೂ ಪರವಾಗಿ, ಸೊ ನೀವು ಇಲ್ಲಿವರೆಗೂ ನೋಡಿದ್ರಿ ಮಂಡ್ಯ ಆಯ್ತಾನ ಗೆಳೆಯ